हाय हेलो वेलकम बैक टू अमर्स क्लासेस नोडी केपीएससी अवरु ताव नडेसतक्कंत विविध नेमकातिगळु याव अंतदल्लिदेवे अंत लास्ट वीकल्लि ओंदु अपडेट अन्नु माडिद्वि अदक्के बहळष्टु जन सर नावु केपीटीसीएल मत्तु एस्काम गळल्लि एई जेई पोस्ट गळिगे मत्तु जूनियर असिस्टेंट पोस्ट गळिगे अप्लाई माडि बहळ वर्षगळायितु अदर ओंदु ಸ್ಥಿತಿ ಏನಾಗಿದೆ ಯಾವ ಹಂತದಲ್ಲಿದೆ ಅಂತ ಭಾಳಷ್ಟು ಜನ ಆ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಕೇಳಿದ್ರಿ ನಾನು ಭಾಳಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೆ ಅದರ ಒಂದು ಆ ಎಕ್ಸಾಮ್ ಮೇಲೆ ಕೇವಲ ಒಂದೇ ಒಂದು ಎಕ್ಸಾಮ್ ಮೇಲೆ ನೀವು ಫೋಕಸ್ ಮಾಡಬಾರ್ದು ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರಬೇಕಂತ ನಾನು ಭಾಳಷ್ಟು ಜನಕ್ಕೆ ಕಮೆಂಟ್ ಮಾಡಿದ್ದೆ ಸೊ ಈಗ ಅದರ ಮೇಲೆ ಒಂದು ಅಪ್ಡೇಟ್ ಕೊಡ್ತಾ ಇದೆ ಕೆ ಪಿ ಟಿ ಸಿ ಎಲ್ಲರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದವರು ಸೊ ಭಾಳಷ್ಟು ಜನ ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಇದೊಂದು ನಾಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಟ್ಸ್ ನಾಟ್ ಎ ಗುಡ್ ನ್ಯೂಸ್ ಅಟ್ ಆಲ್ ಓಕೆ ಯಾಕಂದರೆ ಈಗ ಆ ಒಂದು ಹುದ್ದೆಗಳ ನೇರ ನೇಮಕಾತಿಯನ್ನು ರದ್ದುಪಡಿಸ್ತಾ ಇದ್ದಾರೆ ಓಕೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ ಕೇವಲ ಒಂದೇ ಒಂದು ಎಕ್ಸಾಮ್ ಮೇಲೆ ನಾವು ಫೋಕಸ್ ಮಾಡಬಾರ್ದು ಮಲ್ಟಿಪಲ್ ಎಕ್ಸಾಮ್ಸ್ ಮೇಲೆ ಅಂದರೆ ಈಗ ಡಿಗ್ರಿ ಆಗಿದೆ ಅಂದರೆ ಡಿಗ್ರಿ ಮೇಲೆ ಯಾವ್ಯಾವ ಎಕ್ಸಾಮ್ಸ್ ಕರಿತಾ ಇದ್ದಾರೆ ಅವೆಲ್ಲವುಗಳಿಗೆ ಪ್ರಿಪೇರ್ ಆಗ್ತಾ ಇರಬೇಕು ಒಂದಲ್ಲ ಒಂದು ಎಕ್ಸಾಮಲ್ಲಿ ಕ್ಲಿಕ್ ಆಗ್ತೀವಿ ಕೇವಲ ನೋಡಿ ಈ ಥರ ಆದರೆ ಸೊ ಅದು ಕ್ಯಾನ್ಸಲ್ ಆದರೆ ಭಾಳಷ್ಟು ಬೇಜಾರಾಗುತ್ತೆ ಹಾಗಾಗಿ ನೋಡಿ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಎಸ್ ಡಿ ಎ ಎಫ್ ಡಿ ಎ ಮತ್ತು ಕೆ ಎಸ್ ಎಕ್ಸಾಮ್ಗಳು ನಡೀತಾ ಇದ್ದೇವೆ ಮತ್ತು 22 ವಿವಿಧ ನೇಮಕಾತಿಗಳು ಬೇರೆ ಬೇರೆ ಹಂತಗಳಲ್ಲಿದ್ದಾವೆ ಅನ್ನೋದನ್ನು ನಾವು ಲಾಸ್ಟ್ ವೀಕಲ್ಲಿ ನೋಡಿದ್ವಿ ಹಾಗಾಗಿ ಈ ಎಕ್ಸಾಮು ರದ್ದಾಗಿರೋದನ್ನು ಯಾರು ಬೇಜಾರಾಗೋ ಅವಶ್ಯಕತೆ ಇಲ್ಲ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಹಾಗಾಗಿ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂತ ಇವತ್ತು ಅಂದರೆ 21 ನವೆಂಬರ್ 2021 ಕೆ ಪಿ ಟಿ ಸಿ ಎಲ್ಲರು ತಮ್ಮ ವೆಬ್ಸೈಟಲ್ಲಿ ಬಿಟ್ಟಿರ್ತಕ್ಕಂಥ ಅಪ್ಡೇಟ್ ಆಗುತ್ತೆ ಏನಿದೆ ಈ ಒಂದು ನೋಟಿಫಿಕೇಷನ್ ಅಥವಾ ಅಧಿಸೂಚನೆಯಲ್ಲಿ ಅಂದರೆ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಥವಾ ಎಸ್ಕಾಮ್ಗಳಲ್ಲಿ ಸಹಾಯಕ ಇಂಜಿನಿಯರ್ ವಿದ್ಯುತ್ ಮತ್ತು ಸಿವಿಲ್ ಅಂದರೆ ಎಇ ಎಲೆಕ್ಟ್ರಿಕಲ್ ಸಿವಿಲ್ಗೆ ಕರೆದಿದ್ದರು ಕಿರಿಯ ಇಂಜಿನಿಯರ್ ಅಂದರೆ ಜೆಇ ವಿದ್ಯುತ್ ಅಥವಾ ಸಿವಿಲ್ ಕರೆದಿದ್ದರು ಕಿರಿಯ ಆಪ್ತ ಸಹಾಯಕ ಮತ್ತು ಕಿರಿಯ ಸಹಾಯಕ ಹುದ್ದೆಗಳ ನೇರ ನೇಮಕಾತಿಯನ್ನು ರದ್ದುಪಡಿಸುವ ಬಗ್ಗೆ ಅಂದರೆ ಯಾವ ಯಾವ ಉದ್ಯೋಗ ಪ್ರಕಟಣೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ಕರೆದಿದ್ದರು ಇಲ್ಲಿ ಅವುಗಳ ಉಲ್ಲೇಖ ಇದ್ದಾವೆ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ರಿ ನೋಡಿ ಚೆಕ್ ಮಾಡ್ಬೋದು ಓಕೆ ಈ ಉಲ್ಲೇಖ 1-3 ತಿಳಿಸಿರುವ ಉದ್ಯೋಗ ಪ್ರಕಟಣೆಗಳ ಅನ್ವಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಮ್ಗಳಲ್ಲಿ ಈ ಕೆಳಗಿನ ಸೂಚಿತ ಹುದ್ದೆಗಳ ನೇರ ನೇಮಕಾತಿಯನ್ನು ಆಡಳಿತಾತ್ಮಕ ಕಾರಣಗಳಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ ಅಂದರೆ ನೀವೇನು ಅಪ್ಲೈ ಮಾಡಿದ್ರಿ ಎಇ ಜೆಇ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳದ್ದು ಈಗ ನೇರ ನೇಮಕಾತಿ ರದ್ದಾಗ್ತಾ ಇದೆ ನೋಡಿ ಎಇ ಎಲೆಕ್ಟ್ರಿಕಲ್ದು ಸುಮಾರು 505 ಪೋಸ್ಟ್ಗಳಿದ್ದವು ಕೆ ಪಿ ಟಿ ಸಿ ಎಲ್ಲು ಬೆಸ್ಕಾಮು ಸೆಸ್ಕು ಎಸ್ಕಾಮ್ ಮೆಸ್ಕಾಮ್ ಮತ್ತು ಜೆಸ್ಕಾಮ್ಗಳನ್ನು ಸೇರಿಸಿಕೊಂಡು 505 ಪೋಸ್ಟ್ಗಳಿದ್ವು ಎಇ ಎಲೆಕ್ಟ್ರಿಕಲ್ ನೆಕ್ಸ್ಟ್ ಎಇ ಸಿವಿಲ್ಲು 28 ಪೋಸ್ಟ್ ಇದ್ವು ಜೆಇ ಎಲೆಕ್ಟ್ರಿಕಲ್ಲು 570 ಪೋಸ್ಟ್ ಇದ್ವು ಮತ್ತು ಜೆಇ ಸಿವಿಲ್ 29 ಪೋಸ್ಟ್ಗಳಿದ್ವು ಕಿರಿಯ ಆಪ್ತ ಸಹಾಯಕ 67 ಇದ್ವು ಕಿರಿಯ ಸಹಾಯಕ 360 ಈಗ ಒಟ್ಟು 1559 ಪೋಸ್ಟ್ಗಳಿದ್ವು ಆ ಎಲ್ಲ ಹುದ್ದೆಗಳ ನೇರ ನೇಮಕಾತಿಯನ್ನು ಈಗ ಕೆ ಪಿ ಟಿ ಸಿ ಎಲ್ಲರು ಈಗ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂದರೆ ರದ್ದುಗೊಳಿಸ್ತಾ ಇದ್ದಾರೆ ಅನ್ನಂಗೆ ಸೊ ಇದ್ರ ಬಗ್ಗೆ ಐ ಆಮ್ ಅಗೇನ್ ಟೆಲ್ಲಿಂಗ್ ಸೊ ಯಾವುದೇ ಬೇಜಾರಾಗಂಥ ಅವಶ್ಯಕತೆ ಇಲ್ಲ ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ಬೇಕಾದಷ್ಟು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರಬೇಕು ಕೇವಲ ಯಾವುದೋ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀನಿ ಅದಾಗದೆ ಹೋದ್ರೆ ಹೆಂಗೆ ಅಂತ ಯಾವತ್ತೂ ಕೂಡಕ್ಕೆ ಹೋಗ್ಬಾರ್ದು ಹಾಗಾಗಿ ಮುಂದೆನೂ ಬೇಕಾದಷ್ಟು ಎಕ್ಸಾಮ್ಸ್ ಬರ್ತವೆ ಇವತ್ತು ರೆಡಿ ಆಗ್ತಾ ಇರಬೇಕು ಮುಂದೆ ಯಾವ ಎಕ್ಸಾಮ್ ಬರ್ಬೋದು ಅದ್ರ ಪ್ಯಾಟರ್ನ್ ಏನು ಅದರಲ್ಲಿ ಏನು ಕೇಳ್ಬೋದು ಅದ್ರ ಮಾಡೆಲ್ ಕ್ವಶನ್ ಪೇಪರ್ ಯಾವ ಥರ ಇದ್ದಾವೆ ಓಲ್ಡ್ ಕ್ವಶನ್ ಪೇಪರ್ ಯಾವ ಥರ ಇದ್ದಾವೆ ಈಗಿಂದನೇ ರೆಡಿ ಆಗ್ತಾ ಹೋಗಿ ಡೆಫಿನೆಟ್ಲಿ ಒಂದಲ್ಲ ಒಂದು ಪರೀಕ್ಷೆನ ನಾವು ಪಾಸ್ ಆಗ್ಬೋದು ಹಾಗಾಗಿ ಆ ಒಂದು ಕಾನ್ಫಿಡೆನ್ಸಲ್ಲಿ ಇರಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಿ ಕಾನ್ಫಿಡೆಂಟ್ ಅಂತ ಬಿ ಪಾಸಿಟಿವ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆ್ಯಂಡ್ ಬಾಯ್